ಬಿಟಿಎಂನಲ್ಲಿ ಬಿಜೆಪಿ ವೇಗ ಕಾಂಗ್ರೆಸ್ ಕಂಗಡಿಸಿದೆಯಾ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ತೀವ್ರ ಸ್ಪರ್ಧೆ ರಾಮಲಿಂಗಾರೆಡ್ಡಿಗೆ ಶ್ರೀಧರ್ ರೆಡ್ಡಿ ಶಾಕ್ ಕೊಡ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಹಿಂಗಿಲ್ಲ ರಾಮಲಿಂಗ ರೆಡ್ಡಿ ಆರಾಮಾಗಿ ಗೆಲ್ತಾರೆ ಅಂತಿತ್ತು ಅಲ್ಲಿ ಅನಿಲ್ ಶೆಟ್ಟಿ ಅಂತ ಬಿಜೆಪಿ ಕಾರ್ಯಕರ್ತ ಹಿಂದೆಲ್ಲ ಗಲಾಟೆಗೆಲ್ಲ ಮಾಡ್ಕೊತಿದ್ರು ಈಗ ಅಲ್ಲಿ ಶ್ರೀಧರ್ ರೆಡ್ಡಿ ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ಅನಿಲ್ ಶೆಟ್ಟಿ ಕೂಡ ಅವರು ಸಾಥ್ ಕೊಟ್ಟಿದ್ದಾರೆ ಒಂದಷ್ಟು ಗಲಾಟೆ ಬಿಜೆಪಿ ಕಾರ್ಯಕರ್ತ ಮೇಲೆ ಅಲ್ಲೇ ಇವಲ್ಲ ಹಾರ್ದಿಕ್ ಪಟೇಲ್ ಇನ್ಚಾರ್ಜ್ ಅಲ್ಲಿ ಆ ಕ್ಷೇತ್ರಕ್ಕೆ ದೊಡ್ಡ ಮಟ್ಟಿಗೆ ಬಿಜೆಪಿ ಅವರು ಸೀರಿಯಸ್ ತಗೊಂಡಿದ್ದಾರೆ ಕ್ಷೇತ್ರನ ಫೈಟ್ ಆಗ್ತಿದೆ ನಿಮ್ಗೆ ಲೋಕಸಭೆ ಲೀಡ್ ಆಗ್ತಿತ್ತು ಅಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ವ್ಯತ್ಯಾಸಗಳಾಗ್ತಿತ್ತು ವಿಧಾನಸಭೆ ಕಾಂಗ್ರೆಸ್ಗೆ ಲೋಕಸಭೆ ಬಿಜೆಪಿ ಬಿಜೆಪಿಗೆ ಈ ಸರ್ ಬಿಜೆಪಿ ನೆವರ್ ಎವರ್ ಚಾನ್ಸ್ ಇಲ್ಲ ಗೆಲ್ಲಬೇಕು ನಿಂತವ್ರೆ ಅದು ಟೈಟ್ ಫೈಟ್ ಆಗ್ತಾ ಇದೆ ಅದು ಯಾವ ಮಟ್ಟಿಗೆ ಅಂತಂದ್ರೆ ಏನ್ ಬೇಕಾದ್ರೂ ಫಲಿತಾಂಶ ಆಗ್ಬಹುದು ಈಗ ರಾಮಲಿಂಗ ರೆಡ್ಡಿ ಸೀನಿಯರ್ ಪೊಲಿಟಿಷಿಯನ್ ಅವರು ಸಿಎಂ ಮೆಟೀರಿಯಲ್ ಹೌದು ಡಿ ಕೆ ಶಿವಕುಮಾರ್ ಎಮ್ ಎಲ್ ಎಲ್ಲ ಅವರು ಎಂಎಲ್ ಎಚ್ಚು ಕಮ್ಮಿ ಅಲ್ವಾ ಹಾಗಾಗಿ ಟಫ್ ಫೈಟ್ ಇದೆ ಅಲ್ಲಿ ಬಿಜೆಪಿ ಅವರು ರಾಮಲಿಂಗಾರೆಡ್ಡಿ ಅವರ ಚುನಾವಣೆ ಈಸಿ ಆಗಿಲ್ಲ ಇದು ಹ್ಮ್ ಈಸಿ ಇಲ್ಲ ಇದ್ರೆ ಮೊದಲು ತುಂಬಾ ಆರಾಮಾಗಿ ಗೆಲ್ಲಬಹುದು ಅನ್ಕೊಂಡಿದ್ರು ರಾಮಲಿಂಗಾರೆಡ್ಡಿ ಈ ರೆಡ್ಡಿ ಬಿಜೆಪಿ ನಾಯಕರ ಶಕ್ತಿ ತುಂಬಿ ಅವ್ರ ಕಾರ್ಯಕರ್ತರು ಏನಿದೆ ಅದನ್ನ ಆ ಮಟ್ಟಿಗೆ ದೊಡ್ಡ ಪಡೆ ಪಡೆದು ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅವರು ಅಲ್ಲೇ ಈ ತರ ಸೇಷನ್ ಮುಂದೆ ಗಲಾಟೆ ಇವೆಲ್ಲ ಆಗೋಗ್ತಾ ಇದೆ ಬಟ್ ಇನ್ನು ಉಳ್ಕೊಂಡಿರೋ ಕೆಲವೇ ಗಂಟೆಗಳಲ್ಲಿ ಏನ್ ಬೇಕಾದ ಆಗ್ಬಹುದು ಬಿಟಿಎಂ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶ್ರೀಧರ್ ರೆಡ್ಡಿ ಮದ್ಲಿಗಿಂತ ಬಹಳ ಸ್ಟ್ರಾಂಗ್ ಆಗಿದೆ ಬಿಜೆಪಿ ಮೊದ್ಲಿಗಿಂತ ಬಹಳ ಸ್ಟ್ರಾಂಗ್ ಆಗಿದೆ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಆಗ್ಬಹುದು ಹಾಗಾದ್ರೆ ಗೆಲ್ಲೇಬೇಕು ನಿಂತವ್ರು ಬಿಜೆಪಿ ಬಿಜೆಪಿ ಅವರು ಗೆಲ್ಲೇಬೇಕು ನಿಂತವ್ರು ರಾಮಲಿಂಗಾರೆಡ್ಡಿ ಅವರಿಗೆ ಟಫ್ ಫೈಟ್ ಅನ್ನು ಕೊಡ ಫೈಟ್ ಇದೆ ಯಶ ವೀಕ್ಷಕರ ನಿಮ್ಮ ಪ್ರಕಾರ ಬಿಟಿಎಂ ಅಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ